ಮಾಡಬೇಕಾದ್ರೆ ಏನ್ ಮಾಡಬೇಕು, ಅದಕ್ಕೆ ಏನಾರ ಸಾಧನ ಅದ ಏನು ಅದು ಹೇಳ್ರಿ ಅಂದ್ರೆ ಅವ್ರು ಹೇಳಿದ್ರು. ಇಲ್ಲಿ ಬಹಳ ಜಬರ್ದಸ್ತ್ ಮಾತು ಹೇಳ್ತಾ ಇದ್ದಾರೆ, ವೇದಾಂತ ಶ್ರವಣದಿಂದ ಬುದ್ಧಿ ಶುದ್ಧವಾಗುತ್ತದೆ ಅಂತ ಬರೀತಾರೆ. ಅದಕ್ಕೆ ಜಪ ಮಾಡ್ರಿ ಅನ್ನೋರು ಬಹಳ ಮಂದಿ ಅದಾರ, ಯೋಗ ಮಾಡ್ರಿ ಅನ್ನೋರು ಚಿತ್ತವೃತ್ತಿ ನಿರೋಧ ಯೋಗ, ಯೋಗ ಮಾಡಿದ್ರೆ ಅಲ್ಲಿ ಮನಸ್ಸು ನಿಲ್ತದ, ಮನಸ್ಸು ಪವಿತ್ರ ಆಯ್ತದ ಅನ್ನೋರು ಎಷ್ಟೋ ಜನ ಅದಾರ. ಜಪ ಮಾಡ್ರಿ ಅನ್ನೋರು ಅದಾರ, ತಪಸ್ಸು ಮಾಡ್ರಿ ಅನ್ನೋರು ಅದಾರ, ಉಪವಾಸ ವ್ರತಾದಿಗಳು ಮಾಡ್ರಿ ಅನ್ನೋರು ಅದಾರ, ಸಾತ್ವಿಕ ಅನ್ನ ತಿನ್ರಿ ಅನ್ನೋದಾರ ಅದಾರ. ಮನಸ್ಸು ಶುದ್ಧಿಗೆ 100 ಮಂದಿ 100 ಮಾತಾಡಿರಬೇಕು. ಆದ್ರೆ ಇಲ್ಲೇನು